ಒನ್ ಮೊದಲಿಗೆ ಒಂದು ವಿಷಯ ಹೇಳ್ಬಿಡ್ತೀನಿ ಈ ವಿಡಿಯೋ ಎಲ್ಲ ಪೊಲೀಸ್ನವ್ರಿಗೂ ಸಂಬಂಧಪಟ್ಟಿದ್ದಲ್ಲ ಬೆಳಗಾವಿಯಲ್ಲಿ ಸಚಿನ್ ಅನ್ನೋ ಯೋಧನ ಮೇಲೆ ಕೈ ಮಾಡಿರೋ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ನಾನು ಹೇಳ್ತಾ ಇರೋದು ಓಕೆನಾ ಈ ಲಾಕ್ಡೌನ್ ಈ ಲಾಕ್ಡೌನ್ ಅಂತ ಬಂದ ಮೇಲೆ ಸುಮಾರು ಒಂದು ಒಂದು ತಿಂಗಳು ಮೇಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಪೊಲೀಸ್ನವರು ಹೊರಗಡೆ ಬಂದವ್ರಿಗೆ ಒಡೆದು ಬುದ್ಧಿ ಕಳಿಸಿ ಮನೆ ಕಳಿಸ್ತಾ ಇದ್ದಾರೆ ಬರೇ ಬರೋಂಗೆ ಮುಡಿಬೇಕು ಕರೆಕ್ಟು ನೀವು ಮಾಡ್ತಿರೋದು ಯಾಸ್ ಒಪ್ಕೋತೀನಿ ಮನೆ ಮುಂದೆ ಬೈಕು ತೊಳಿಬಿಡಿ ಅಂತ ಸರ್ಕಾರದಿಂದ ಆರ್ಡ್ರ್ ಆಗಿದ್ದರೆ ಕಾಪಿನ ಸ್ವಲ್ಪ ತೋರಿಸ್ಬಿಡ್ರಪ್ಪ ನೋಡ್ಕೊಬಿಡ್ತೀವಿ ತೋರಿಸ್ತೀರಾ ಕಾಪಿನಾ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಸಚಿನ್ ಸಾವಂತ್ ಜಸ್ಟಿಸ್ ಫಾರ್ ಸಚಿನ್ ಸಾವಂತ್ ಅಂತ ದಯವಿಟ್ಟು ನಾನು ಒಂದು ಮಾತ್ರ ಹೇಳ್ತೀನಿ ಒಂದು ಮಾತಿದೆ ಗುಡಿಯಲ್ಲಿ ದೇವರು ಗಡಿಯಲ್ಲಿ ಸೈನಿಕ ಅಂತ ಏನನ್ನು ನೀವು ಏನು ಏನನ್ಕೊಂಡಿದ್ದೀರ ಹೋಗಲಿ ನಿಮ್ಮಷ್ಟಕ್ಕೆ ನೀವು ಏನೇನು ಕಂಡಿದ್ದೀರಾ ಕ ಮೇಲೆ ಯೂನಿಫಾರ್ಮು ಮತ್ತು ಲಾಡೀಸ್ ಇಟ್ಬಿಟ್ರೆ ಇಡೀ ಪ್ರಪಂಚನೇ ನಿಮ್ಮದಾ ನಿಮ್ಮ ಇಷ್ಟವನ್ನು ನೀವೇನು ಡಿಕ್ಟೇಟರ್ ನಮಗೆ ಪಬ್ಲಿಕ್ಗಾಗಲಿ ಇಲ್ಲ ಇನ್ನೊಬ್ರಿಗಾಗಲಿ ನೀವು ಡಿಕ್ಟೇಟರ್ ಸ ಇವರ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ಬೆಳಗಾವಿಯಲ್ಲಿ ಇಬ್ಬರು ಬ ಕಾನ್ಸ್ಟೇಬಲ್ಲು ಇಬ್ಬರು ಕಾನ್ಸ್ಟೇಬಲ್ಸು ಮನೆ ಮುಂದೆ ಬೈಕ್ ವಾಶ್ ಮಾಡ್ತಾಯಿದ್ದಂಥ ಯೋಧ ಸಚಿನ್ ಅನ್ನೋರಿಗೆ ಹಿಗ್ಗಾಮಂಗ ಹೊಡೆದಿರುವಂಥದ್ದು ಕೈ ಕೋಳ ಹಾಕಿ ನಾಯಿ ಥರ ಕಟ್ಟಿ ರೀ ಮನುಷ್ಯರೇನು ರೀ ನೀವು ಯಾರ್ರೀ ಯೋದನ್ರಿ ಅವರು ಒಬ್ಬ ಸೋಲ್ಜರ್ ನಮ್ಮ ದೇಶದಲ್ಲಿ ಅತ್ಯುನ್ನತ ಹುದ್ದೆಗಳಿಗೂ ಎಲ್ಲ ಹುದ್ದೆಗಳಿಗೂ ಮೀರಿ ಇವೇ ನಮ್ಮ ಪ್ರಧಾನಿ ಮೋದಿಯವರೇ ಅವರು ಕೊಡುವಂಥ ಗೌರವನೇ ಬೇರೆ ಇದೆ ಅಂಥ ಒಬ್ಬ ವ್ಯಕ್ತಿಗೆ ನೀವು ಹೊಡೆದಿದ್ದೀರಾ ಅಂತಂದರೆ ನಿಮಗೆ ಎಷ್ಟು ಮಾತ್ರ ದುರಹಂಕಾರ ತುಂಬಿ ತುಳುಕ್ತಾ ಇರ್ಬೋದು ಗಾಂಚಲಿ ಕೊಬ್ಬು ಇನ್ನೇನೇನು ಪದಗಳಿದೆಯೋ ಅದನ್ನು ಎಲ್ಲ ಯೂಸ್ ಮಾಡೋಕೆ ಬರುತ್ತೆ ಬಟ್ ಕೆಲವರು ನಮ್ಮ ಜನಸಾಮಾನ್ಯರು ಆ ಮಾತುಗಳನ್ನ ಕೇಳೋಕೆ ಇಷ್ಟಪಡೋಲ್ಲ ಈ ಬಾಯಲ್ಲಿ ಏನು ಮಾಡೋಣ ಏನೋ ಆಯಿತು ಒಂದು ಮಾತು ವಿಚಾರಿಸಿದಿರ ಇನ್ನೊಂದು ಇನ್ನು ಏನಾಗಿದೆ ಗೊತ್ತಾ ಸಿಂಪಲ್ ಮನೆ ಮುಂದೆ ಗಾಡಿ ತೊಳಿತಾಯಿದ್ದಂಥ ಒಬ್ಬ ಯೋಧನ ಮೇಲೆ ಯಾಕೆ ಕೊಡ್ತಿದ್ದಾರೆ ಮಾಸ್ಕ್ ಹಾಕಿಲ್ಲ ಅಂತ ಮಾಸ್ಕ್ 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 ಹಾಕದೇ ಇರೋದು ದೊಡ್ಡ ಅಫೆನ್ಸ್ ಇವಾಗ ಒಪ್ಕೋತೀನಿ ಹೌದು ಮಾಸ್ಕ್ ಹಾಕ್ತಿರೋದು ಅಫೆನ್ಸು ಹಾಗಂದುಬಿಟ್ಟು ಹಿಂಗ ಮಾಡೋದು ಅದು ಯೋಧನ ಮೇಲೆ ಎಫ್ ಐ ಆರ್ ಈಗ ಇಷ್ಟೆಲ್ಲ ಆದ ಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬ ಯೋಧನ ಮೇಲೆ ಈ ಥರ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತ ಆಗ್ತಿರೋದ್ರಿಂದ ಟಿ ವಿಲೆಲ್ಲ ಇದೆ ವಿಷಯ ಈ ವಿಚಾರನ ಈಗ ಏನು ವೈರಲ್ ಆಗ್ತಿದೆ ಈ ವಿಷಯ ಈ ವಿಷಯ ಇದನ್ನು ಎಲ್ಲಿ ಗಂಟ ತೊಗೊಂಡು ಹೋಗ್ತಾರೆ ನೋಡಬೇಕಿವಾಗ ನಾವು ಯಾಕೆಂತಂದ್ರೆ ಈಗ ಕೊರೋನಾ ಲಾಕ್ಡೌನ್ ವಿಚಾರದಲ್ಲಿ ಎಲ್ಲರೂ ತಬ್ಬಿಬ್ ಹೋಗ್ಬಿಟ್ಟಿದ್ದಾರೆ ಏನು ಮಾಡಬೇಕು ಇಲ್ಲ ತಿನ್ನಕ್ಕೆ ಸಿಕ್ಕಿದ್ರೆ ಸಾಕು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಒದ್ದಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಒಬ್ಬ ಯೋಧನಿಗೆ ಈ ಥರ ಮಾಡುವಂಥದ್ದು ಎಷ್ಟು ಸರಿ ಎಮ್ ಎಲ್ ಸಿ ಮಗನ ಟೇಬಲ್ ಮೇಲೆ ಕೂರಿಸಿ ವಾಟ್ರ್ ಕ್ಯಾನ್ ಇಟ್ಬಿಟ್ಟು ಅತಿಥಿ ಸತ್ಕಾರ ಇದ್ದೀರಾ ಎಮ್ ಎಲ್ ಸಿ ಮಗನ್ನ ಯಾವುದೋ ಮಂಡ್ಯದಲ್ಲೇನೋ ಆಯಿತಂತಲ್ಲಪ್ಪ ಅವ್ರ ಹೆಸರುಗಳೆಲ್ಲ ಬೇಡ ಇಲ್ಲ ನನಗೆ ಮಂಡ್ಯದಲ್ಲೇನೋ ಆಯ್ತು ಅಂತಲ್ಲ ಅವರು ಏನೋ ಕೂಗಾಡಿದ್ರು ಹಂಗೆ ಹಿಂಗೆ ಅಂದ್ಬಿಟ್ಟು ಎಮ್ ಎಲ್ ಸಿ ಮಗ ಅಂದ್ಬಿಟ್ಟು ಜೈಲಲ್ಲಿ ಇದ್ರೂ ಹೊರ್ಗಡೆ ಕರ್ಕೊಂಡೋಗಿ ಕೂರಿಸಿದ್ರು ಟೇಬಲ್ ಮೇಲೆ ವಾಟ್ರ್ ಕ್ಯಾನ್ ಇಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಹಿಂಗೆ ಒಬ್ಬ ಯೋಧನ ಕೈಗೆ ನೀವು ನಾಯಿಗಿಂತ ಕೀಳಾಗಿ ಕೋಳ ಹಾಕಿ ಕಟ್ಟಾಕಿ ಹಾಕಿ ಕೂರಿಸ್ತೀರ ಅಂತಂದರೆ ನೀವು ಸೋಲ್ಜರ್ ಸ್ವಾಮಿಯವರು ನನ್ನ ನನ್ನ ಕಣ್ಣಿಗೆ ನಿಜವಾಗ್ಲೂ ನನ್ನ ತಾಯಿ ನಡೆದಾಡುವ ದೇವರು ನನ್ನ ನನ್ನ ತಾಯಿ ದೇವರು ಅಂತ ನಂಬ್ತೀನಿ ಅಷ್ಟೇ ಸಮಾನವಾಗಿ ನನ್ನ ಸೈನಿಕನಿಗೆ ನಾನು ಗೌರವ ಕೊಡ್ತೀನಿ ಪೊಲೀಸ್ನವರು ಮಾಡ್ತಿರೋ ಕೆಲಸ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಬೆಂಗಳೂರದ ಸಿಟಿಗಳಲ್ಲಿ ಮೈಸೂರು ಎಲ್ಲ ಆಲ್ ಕರ್ನಾಟಕ ಆಲ್ ಇಂಡಿಯಾ ಓಕೆನಾ ಅವ್ರದ್ದೇ ಆದಂಥ ಎಫರ್ಟ್ ಆಗಿಬಿಟ್ಟು ತುಂಬ ಕಷ್ಟಪಟ್ಟು ಪೊಲೀಸ್ನವರು ಕೆಲಸ ಮಾಡ್ತಾಯಿದ್ದಾರೆ ಆಯಿತಾ ಜನಗಳು ತುಂಬಾ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಿರೋ ಪೊಲೀಸ್ನವ್ರಿಗೆ ತುಂಬಾ ಬೆಲೆ ಕೊಡ್ತಾ ಇದ್ದಾರೆ ಜನಗಳು ಇಂಥ ಟೈಮಲ್ಲಿ ಒಂದು ಗೌರವಾನ್ವಿತ ಒಂದು ಏನಂತಾರೆ ಏನು ಹೇಳಕ್ಕೆ ಬರ್ತಿಲ್ಲ ಕರೆಕ್ಟಾಗಿ ನನಗೆ ಒಂದು ರೆಸ್ಪೆಕ್ಟ್ಫುಲ್ ಟೈಮ್ ಪೊಲೀಸ್ನವ್ರಿಗೆ ಇದು ಈ ಸಿಚುವೇಷನ್ ಕೊರೋನಾ ಸಿಚುವೇಶನ್ ಲಕ್ಷಾಂತರ ಜನ ಪೊಲೀಸ್ನವ್ರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯ ಹೆಸರು ಇದೆ ಈಗ ಈಗ ಇದೆ ಅಂಥದ್ರಲ್ಲಿ ಅಂಥ ಟೈಮಲ್ಲಿ ಈ ಬಿಳಿ ಹಾಳಲ್ಲಿ ಕಪ್ಪು ಚುಕ್ಕೆ ಇಟ್ಟಂಗೆ ನಾನು ಬೈಕ್ ಬರುತ್ತೆ ಬಿಳಿ ಹಾಳಲ್ಲಿ ಎರಡು ಕಪ್ಪು ಚುಕ್ಕೆ ಇದ್ದಂಗೆ ಈಗ ಇಬ್ಬರು ಕಾನ್ಸ್ಟೇಬಲ್ ಅವರು ಆಯಿತಪ್ಪ ಜನಸಾಮಾನ್ಯರು ಹೊಡೆದ್ರಿ ಹೊಡೆದು ಸಾಯಿಸೇ ಬಿಟ್ರಿ ಅಲ್ಲೆಲ್ಲೋ ಶಿವಮೊಗ್ಗದಲ್ಲಿ ಸತ್ಯ ಹೋದವಬ್ಬ ಅವರ ಆರೋಗ್ಯ ಅಧಿಕಾರಿಗೆ ಬೆಂಗಳೂರಲ್ಲಿ ಹೊಡೆದು ಅಲ್ಲೇನೋ ಕೈ ಸರ್ಜರಿ ಆಗಿದೆ ನಾನು ಆರೋಗ್ಯ ಅಧಿಕಾರಿ ಕೆಲಸದ ಮೇಲೆ ಹೋಗ್ತಾಯಿದ್ದೀನಿ ಅಂತ ಐ ಡಿ ಕಾರ್ಡ್ ತೋರಿಸಿ ಪಾಸ್ ತೋರಿಸಿದ್ರೂ ಒಡೆದು ಸ್ಟಿಚ್ ಹಾಕ್ಕೊಳ್ಳೋ ರೇಂಜಿಗೆ ಡ್ಯಾಮೇಜ್ ಮಾಡಿದ್ರಿ ಆಯಿತು ಅದೂ ಸಾಯಲಿ ಇದು ಯೋಧ ಓ ಎ ಸೋಲ್ಜರ್ ಇಸ್ ಎಮೋಷನ್ ಆಫ್ ಅವರ್ ಕಂಟ್ರಿ ನಿಜ ಹೇಳ್ತಾ ಇದ್ದೀನಿ ನಾನು ಏನು ರೀ ಇದು ಇನ್ನೂ ಏನು ನೋಡ್ಬೇಕು ರೀ ಕಂಡಲ್ ನಾವು ಏನ ಹೌದು ನಮ್ಮ ಹಂಗಾರ ನಮ್ಮ ಪರಿಸ್ಥಿತಿ ಹಂಗಾದ್ರೆ ಜನಸಾಮಾನ್ಯನ ಪರಿಸ್ಥಿತಿ ಏನು ಹಾಲ್ಡ್ರಿರೋದು ಪಾಲಿಸಿ ಮನೇಲಿರಿ ಲಾಕ್ಡೌನು ಎಲ್ಲೂ ಎಲ್ಲೂ ಹೇಳಿಲ್ಲ ಮನೆ ಹೊರಗಡೆ ಬಂದು ಬೈಕ್ ತೊಳಿಬಾರ್ದು ಅಂತ ಎಲ್ಲೂ ಇಲ್ಲ ಜನಸಂದಣಿಗೆ ಹೋದಾಗ ಶಾಪಿಂಗ್ ಹೋದಾಗ ಎಸೆನ್ಷಿಯಲ್ ಸರ್ವೀಸಿಗೆ ಏನಾದ್ರು ತಗೋಬೇಕು ಅತ್ಯವಶ್ಯಕವಾದಂತಹ ವಸ್ತುಗಳನ್ನ ತಗೋಬೇಕು ಅಂತ ಬಂದಾಗ ಹೊರಗಡೆ ಹೋದಾಗ ಮಾಸ್ಕ್ ಹಾಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಇರೋದು ರೂಲ್ಸ್ ಪ್ರಕಾರ ಒಪ್ಕೋತೀನಿ ಈಗ ನಾನು ಬೈಕ್ ತೊಳಿಯೋಕ್ಕೆ ಮಾಸ್ಕ್ ತೊಳಿ ಅಂತ ಯಾರಾದರೂ ಹೇಳೋರಾ ಬೈಕ್ ತೊಳಿತಾಯಿದ್ರಂತೆ ಮಾಸ್ಕ್ ಹಾಕ್ಕೊಂಡಿರ್ಲ್ವಂತೆ ಮಾಸ್ಕ್ ಹಾಕೊಂಡು ಆಚೆ ಬಂದಿದ್ದೆ ಅಂತ ಹಿಡ್ಕೊಂಡು ಹೊಡೆದಾಕ್ಬಿಟ್ಟವ್ರೆ ನಾನು ಯೋಧ ಸ್ವಾಮಿ ನಾನು ಯೋಧ ಅಂತ ಹೇಳಿದ್ರೂ ಕೇಳಿದೆ ಪೊಲೀಸ್ನವರು ಈ ಕೆ ಈ ಕೆಲಸ ಮಾಡಿರೋದು ಆ ಇಬ್ರು ಪೊಲೀಸ್ನವರು ಮಾತ್ರ ಹೇಳ್ತಾ ಇದ್ದೀನಿ ಇಷ್ಟು ನಾನು ಪಾಯಿಂಟ್ ಟು ಬಿ ನೋಟೆಡ್ ಸುಮ್ಮನೆ ಆಮೇಲೆ ನನಗೂ ಬರುತ್ತೆ ಅಂತ ಕುಯ್ಯಾಗಿ ಬರ್ಬೇಡ್ರಿ ಕಾಮೆಂಟಲ್ಲಿ ಗೊತ್ತು ಎಲ್ಲ ಕಾಮೆಂಟು ನೋಡ್ಕೊಂಡೇ ಬಂದಿದ್ದೀನಿ ಇಲ್ಲಿ ಗಂಟೆ ನಾನು ಓಕೆನಾ ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ಬಟ್ ಒಂದು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಯೋಧ ಅನ್ನೋನು ಒಂದು ದಿನ ನಿದ್ದೆ ಮಾಡಿದ್ರೆ ನಾವಿಲ್ಲಿ ಯಾರೂ ನೆಮ್ಮದೇ ನಿದ್ದೆ ಮಾಡೋಕ್ಕಾಗಲ್ಲ ನಮ್ಮ ಪೊಲೀಸ್ನವರು ಅಷ್ಟೇ ನಮ್ಮ ಪೊಲೀಸ್ನವರು ಇಲ್ಲದೇ ಇರೋ ಸಮಾಜನ ನಾವು ನೆನೆಸ್ಕೊಳ್ಳೋಕ್ಕೆ ಕೂಡ ಆಗೋಲ್ಲ ನಾವು ಯೋಧನಿಗಾಗಲಿ ಅಥವಾ ಪೊಲೀಸ್ಗಾಗಲಿ ಈಕ್ವಲ್ ಒಂದು ರೆಸ್ಪೆಕ್ಟ್ನ ಇಟ್ಕೊಂಡಿದ್ದೀವಿ ಅದನ್ನು ಹಾಳು ಮಾಡುವಂಥ ಕೆಲಸ ಕೆಲವು ಪೊಲೀಸ್ಗಳಿಂದ ನಡೀತಾ ಇದೆ ಅದನ್ನು ದಯವಿಟ್ಟು ತಪ್ಪಿಸ್ಬೇಕು ನಮ್ಮ ರಾಜ್ಯ ಸರ್ಕಾರ ಈ ವಿಡಿಯೋಗೂ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಲಿಲ್ಲ ಈ ವಿಡಿಯೋಗೂ ಕರೆಕ್ಟಾಗಿ ಕಾಮೆಂಟ್ ಮಾಡಿ ಏನು ಮಾಡಬೇಕು ಅನ್ನೋ ಸಜೆಷನ್ ಮಾಡಲಿಲ್ಲ ಅಂತಂದರೆ ಎಲ್ರಿಗೂ ನಮಸ್ಕಾರ ಇನ್ನು ಇನ್ನೂ ಏನು ಉದ್ಧಾರ ಆಗಬೇಕೋ ಗೊತ್ತಿಲ್ಲ ನನಗೆ ಇದ್ದ ಇದ್ದೀನಿ ನಿಮ್ಗೇನು ಅನಿಸೋ ದಯವಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಒಂದು ಒಳ್ಳೆಯ ಫೋಟೋ ನೋಡಿದೆ ಮೊನ್ನೆ ತುಂಬ ಖುಷಿಯಾಯಿತು ಪೊಲೀಸು ಕಾಯ್ತಿರ್ತಾರಲ್ಲ ಲಾಕ್ಡೌನಲ್ಲಿ ಯಾರು ಹೊರಗಡೆ ಬರಬಾರ್ದು ಅಂತ ಬ್ಯಾರಿಗೇಡ್ ಹಾಕ್ಕೊಂಡು ಕಾಯ್ತಿರ್ತಾರಲ್ಲ ಅಲ್ಲಿ ಒಬ್ಬರು ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಅವರು ಗೌನೆಲ್ಲ ಹಂಗೆ ಹಾಕ್ಕೊಂಡಿರ್ತಾರೆ ಮಾಸ್ಕು ಗ್ಲೌಸ್ ಎಲ್ಲ ಹಾಕ್ಕೊಂಡಿರ್ತಾರೆ ಪೋಲೀಸು ಮತ್ತು ಡಾಕ್ಟ್ರು ಮುಖಾಮುಖಿ ಮೀಟ್ ಮಾಡಿದಾಗ ಡಾಕ್ಟ್ರು ಪೊಲೀಸ್ಗೆ ಪೊಲೀಸ್ ಡಾಕ್ಟ್ರಿಗೆ ಈ ಥರ ಕೈ ಮುಗಿತಾ ಇರೋದು ಒಂದು ಅದ್ಭುತವಾದ ಒಂದು ಫೋಟೋ ನೋಡಿದೆ ಅದೊಂದು ಮಾತ್ರ ಒಳ್ಳೆಯ ಇದು ಸದ್ದಿದ್ದ ಪರಿಸ್ಥಿತಿ ಇಲ್ಲ ನೋಡಿದ್ದು ಅದು ಬಿಟ್ಟರೆ ಏನು ಪೊಲೀಸ್ ಅಲ್ಲಿ ಅಲ್ಲೋಡಿದ್ರು ಪೊಲೀಸ್ ಇಲ್ಲೋಡಿದ್ರು ಅದಾಯಿತು ಇದಾಯಿತು ಅನ್ನೋ ವಿಚಾರಣೆ ಆಯಿತು ಬಿಟ್ಟರೆ ಯೋಧನಿಗಾಗಿರುವಂಥ ಅವಮಾನ ನಿಜವಾಗ್ಲೂ ಹೇಳ್ತೀನಿ ನನಗೆ ಆಗಿರೋ ಅವಮಾನ ಅಂತ ತಿಳ್ಕೊತೀನಿ ಇವತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಆಗಿರುವಂಥ ದೊಡ್ಡ ಅವಮಾನ ಇದು ನಿಜ ಹೇಳ್ತಾ ಇದ್ದೀನಿ ಇದಕ್ಕೆ ತಕ್ಕಂಥ ಪಾಠ ಆ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಕಲಿಸಲೇಬೇಕು ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ಒಂದು ಆರು ತಿಂಗಳು ಸಸ್ಪೆಂಡ್ ಮಾಡ್ಬಿಟ್ಟು ಮತ್ತೆ ಕೆಲಸ ತೋರಿಸ್ಕೊಳ್ಳೋದಲ್ಲ ಟರ್ಮಿನೇಷನ್ ಜೀವನದಲ್ಲಿ ಇನ್ನೆಲ್ಲೂ ಬದುಕೋಕ್ಕೆ ಯೋಗ್ಯತೆ ಆಗಿರಬಾರ್ದು ಅವರಿಗೆ ಆ ರೀತಿ ಆಗಬೇಕು ಅಂತ ನನ್ನ ಆಸೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಥ್ಯಾಂಕ್ ಯು